ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋ ಬ್ಲೌಸ್ ಕ್ಲಾಸ್ 9ನೇ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋನ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿ ಒಂದು ಸೈಜ್ಗೂ ಕೂಡ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಇದು ಓನ್ಲಿ ಒಂದು ಸೈಜ್ಗೆ ಸೀಮಿತವಾಗಿರಲ್ಲ. ಇದು ಪ್ರತಿ ಒಂದು ಅಂದರೆ ನಿಮ್ಮ ಒಂದು 28 ಸೈಜಿಂದ ಹಿಡಿದು 50 ತನಕ ಇದ್ರೂ ಪರವಾಗಿಲ್ಲ. ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ನಾನು ಹೇಳ್ಕೊಡ್ತೀನಿ. ಅದು ಕೂಡ ನಿಮ್ಮ ಒಂದು ಚೆಸ್ಟ್ ಮೇಜರ್ಮೆಂಟ್ ಪ್ರಕಾರನೇ ಇರುತ್ತೆ. ನೀವು ಯಾವುದೇ ಒಂದು ಸೈಜ್ ಇದ್ರೂ ಕೂಡ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಬ್ಲೌಸ್ನ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಆಲ್ರೆಡಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅಪ್ಲೋಡು ಕೂಡ ಮಾಡಿದ್ದೀನಿ. ಅಂದರೆ ಪೇಪರ್ ಕಟ್ಟಿಂಗ್ನ ಇವತ್ತು ಪೇಪರ್ ಕಟ್ಟಿಂಗಲ್ಲಿ ನಾನು ನಿಮಗೆ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಪ್ರತಿ ಒಂದು ಸೈಜ್ನು ಕೂಡ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಅದಾದ ನಂತರ ಸ್ಲೀವ್ಸ್ ಕಟ್ಟಿಂಗ್ ಅಂದ ತಕ್ಷಣ ಎರಡು ಥರ ಬರುತ್ತೆ, ಒಂದು ಲಾಂಗ್ ಸ್ಲೀವ್ಸು ಮತ್ತು ಒಂದು ಶಾರ್ಟ್ ಸ್ಲೀವ್ಸು. ಅದರಲ್ಲಿ ಲಾಂಗ್ ಅಂದ ತಕ್ಷಣ 10 ಇಂಚು ಉದ್ದ ಹೇಳ್ಬೋದು ಅಂತ ಬರುತ್ತೆ. ಅದು ಸ್ಲೀವ್ಸ್ ಅಲ್ಲಿ ನಾರ್ಮಲ್ ಸೈಜ್, ಜಾಸ್ತಿ ಎಲ್ಲರೂ ಯೂಸ್ ಮಾಡುವಂಥದ್ದು. ಇವತ್ತಾಳೆ ತುಂಬಾ ಟ್ರೆಂಡ್ ಅಲ್ಲಿ ನಡೀತಿರೋದು. ಎರಡು ಪ್ರಕಾರ ಕಟ್ಟಿಂಗ್ ಬರುತ್ತೆ ಅಂತ ಹೇಳಿದೆ. ಎರಡು ಪ್ರಕಾರದಲ್ಲಿ ಒಂದು ಸ್ಲೀವ್ ಲೆಂತ್ ಉಂಟಲ್ಲ ಅದು 5 ಇಂಚ್ ಇರುತ್ತೆ. 5 ಇಂಚಿಂದ ಒಳಗಡೆ ಸೈಡ್ ಇದ್ರೆ ಅಂದ್ರೆ 5, 4, 3, 2, 1 ಐಸ 5 ಇಂಚಿಂದ ಒಳಗಡೆ ಸೈಜ್ ಇತ್ತು ಅಂತ ಅಂದ್ರೆ ಆ ಒಂದು ಸ್ಲೀವ್ಸ್ ಕಟ್ಟಿಂಗ್ ಮೆಥಡ್ ಬೇರೆ ಬರುತ್ತೆ. 5 ಇಂಚಿಂದ ಜಾಸ್ತಿ ಇದ್ರೆ ಆ ಒಂದು ಸ್ಲೀವ್ಸ್ ಮೆಥಡ್ ಬೇರೆ ಬರುತ್ತೆ, ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಂತ ರೀತಿ ಬೇರೆ ಬೇರೆ ಬರುತ್ತೆ. ಎರಡನ್ನೂ ಕೂಡ ನಾನು ಇವತ್ತು ನಿಮ್ಗೆ ಈ ಒಂದು ಎರಡು ತರ ಸ್ಲೀವ್ಸ್ ನಾನು ಇವತ್ತು ಹೇಳ್ಕೊಡ್ತೀನಿ. ಒಂದು 5 ಇಂಚಿಂದ ಕಡಿಮೆ ಇದ್ರೆ ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೊಂದು 5 ಇಂಚಿಂದ ಜಾಸ್ತಿ ಇದ್ರೆ ಅಂದ್ರೆ 5, 6, 7, 8, 9, 10 ಅದರಿಂದ ಹಿಡಿದು ಫುಲ್ ಲಾಂಗ್ ಸ್ಲೀವ್ಸ್ ತನಕನು ಕೂಡ, ಅಂದ್ರೆ ಇಲ್ಲಿ ತನಕನು ಕೂಡ ಯಾವ ರೀತಿ ಕಟಿಂಗ್ ಮಾಡಬೇಕು, ಇಷ್ಟು ಉದ್ದ ಇದ್ರೂ ಕೂಡ ಯಾವ ರೀತಿ ಕಟಿಂಗ್ ಮಾಡಬೇಕು ಅದನ್ನ ಎರಡು ತರ ನಾನು ಹೇಳ್ಕೊಡ್ತೀನಿ. ಎರಡು ತರದ್ರಲ್ಲೂ ಕೂಡ ಇವತ್ತು ಫುಲ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಡೀಪ್ ಒಂದು ಟಿಪ್ಸ್ ನಾನು ಹೇಳಿ ನಾನು ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮಗೆ ಸ್ಲೀವ್ಸ್ ಕಟಿಂಗ್ ಪ್ರಾಬ್ಲಮ್ ಬರಲ್ಲ ಅನ್ಕೋತೀನಿ. ಹಾಗೆ ನೀವು ತುಂಬಾ ಕಮೆಂಟ್ ಕೂಡ ಕಳಿಸಿಲ್ಲ, ಅದಕ್ಕೆ ನಾನು ಇನ್ನೂ ರಿಪ್ಲೈ ಮಾಡಿಲ್ಲ. ಕೆಲವೊಂದು ಲಾಂಗ್ ವಿಡಿಯೋ ಲಾಂಗ್ ಕಮೆಂಟ್ ಇದೆಯಲ್ಲ, ಅದಕ್ಕೆ ಖಂಡಿತ ಎರಡು ದಿನದಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೆ ತುಂಬಾ ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಅದು ಸ್ಪೆಷಲಿ ಆನ್ಲೈನ್ ಕ್ಲಾಸ್ ಕಮೆಂಟ್ ಅದನ್ನ. ಆದರೆ ಎಲ್ಲ ತುಂಬ ಇಷ್ಟಪಟ್ಟಿದ್ದೀರಾ, ಯಾವುದೇ ರೀತಿ ಜಾಸ್ತಿ ಕನ್ಫ್ಯೂಸ್ ಇಲ್ಲ. ಕ್ಯಾಲ್ಕುಲೇಟ್ ಮಾಡೋದು ಮಾತ್ರ ಇದೆ, ಮತ್ತೆ ಅಪ್ಪರ್ ಚೆಸ್ಟು ಮತ್ತೆ ಮಿಡಲ್ ಚೆಸ್ಟು ಅಂತ ಅಂದ್ಬಿಟ್ಟೆಲ್ಲ ಕಮೆಂಟ್ ಬಂದಿದೆ. ನಾನು ಮಾಡೋ ಒಂದು ಮೆಥಡಲ್ಲಿ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಂತ ಬರಲ್ಲ, ಓನ್ಲಿ 1 ಚೆಸ್ಟ್ ರೌಂಡ್ ಮಾತ್ರ ನಾನು ತಗೋತೀನಿ. ಆ ಒಂದು ಮೆಥಡ್ನ ನಾನು ಹೇಳ್ಕೊಡ್ತಿರುವಂಥದ್ದು, ಅದನ್ನು ನೀವು ಫಾಲೋ ಮಾಡ್ಬೋದು. ಇದರಲ್ಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ಯಾವುದೇ ರಿಂಕಲ್ಸ್ ಪ್ರಾಬ್ಲಮ್ ಆಗಿರುವುದು ಏನು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಇದು ಡೈರೆಕ್ಟಾಗಿ ನೀವು ಡೈರೆಕ್ಟಾಗಿ ಕಟಿಂಗ್ ಮಾಡುವಂಥದ್ದು. ಬನ್ನಿ, ಈ ಒಂದು ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಕಟಿಂಗ್ ಮಾಡಬೇಕು ಪೂರ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿ ಅಂತ ಇರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಏಕೆ ಅಂತಂದರೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ನೀವು ಓನ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನಿತ್ತು ಅಂತಂದರೆ ನೋಟಿಫಿಕೇಶನ್ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರುವಂಥದ್ದು, ಬನ್ನಿ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನೀವೇನಾದರೂ ಮಿಸ್ ಮಾಡಿದರೆ, ಆನ್ಲೈನ್ ಕ್ಲಾಸ್ ವೀಡಿಯೋಸ್ನ ಮಿಸ್ ಮಾಡಿದರೆ, 1ರಿಂದ 8 ಕ್ಲಾಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದರಲ್ಲಿ ಕ್ವಶನ್ ಆನ್ಸರ್ ಉಂಟಲ್ಲ, ನೀವು ಕೇಳಿರೋಂಥ ಕ್ವಶನ್ ಆನ್ಸರ್ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ನೀವೇನಾದರೂ ಮಧ್ಯದಲ್ಲಿ ಏನಾದರೂ ನೀವು ಕಂಟಿನ್ಯೂ ವಿಡಿಯೋ ನೋಡ್ತಂದ್ರೆ ಪ್ರತಿಯೊಂದು ವಿಡಿಯೋ ನೀವು ಒಂದು ಬ್ಲೌಸ್ ಕ್ಲಾಸ್ ವಿಡಿಯೋನ ನಿಮ್ಗೆ ಅರ್ಥಾಗುತ್ತೆ. ಅದ್ರ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಮಾಡ್ತಂದ್ರೆ, ಒಂದು ಕ್ಲಾಸ್ 2 ಕ್ಲಾಸ್ ಅದನ್ನು ಗ್ಯಾಪ್ ಇಟ್ಟು ನೀವೇನಾದರೂ ವಿಡಿಯೋ ನೋಡ್ತು ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಸ್ಪೆಷಲಿ ಬಿಗಿನರ್ಸ್ಗೆ ಅಂದರೆ ಸ್ಟಾರ್ಟಿಂಗಿಂದ ಕಲಿತಾ ಇದ್ದೀರಲ್ಲ ಅವ್ರಿಗೆ, ಅದಕ್ಕೋಸ್ಕರ ಆದಷ್ಟು ನೀವು ಸ್ಟಾರ್ಟಿಂಗಿಂದ ವಿಡಿಯೋ ಅಂದರೆ ಬ್ಲೌಸ್ ಕ್ಲಾಸ್ 1ರಿಂದನೂ ಕೂಡ ನೀವು ವಿಡಿಯೋ ನೋಡಿ. ನೋಡಿ, ಇವತ್ತು 9ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಅಳತೆ ಬ್ಲೌಸ್ ಇಟ್ಟು ಯಾವ ರೀತಿ ಬ್ಲೌಸ್ನ ಕಟಿಂಗ್ ಮಾಡಬೇಕು, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ನನ್ನ ಮುಂದೆ ವಿಡಿಯೋಗಳು ಬರುತ್ತೆ. ಹಾಗೆ ಈ ಒಂದು ಕಟಿಂಗ್ ಮಾಡಿ ಪೇಪರ್ ಕಟಿಂಗ್ ಹೇಳ್ತಾ ಇದ್ದೀನಲ್ಲ, ಅದನ್ನು ಬಟ್ಟೆ ಮೇಲೆ ಇಟ್ಟು ಯಾವ ರೀತಿ ಕಟಿಂಗ್ ಮಾಡಬೇಕು, ಬ್ಲೌಸ್ ಪೀಸ್ನ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು, ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ನಾವು ಲೈನಿಂಗ್ ಪೀಸ್ನ ತೊಗೋಬೇಕು, ಬ್ಲೌಸ್ ಪೀಸ್ನ ತೊಗೋಬೇಕು, ಅದನ್ನೆಲ್ಲ ನಾನು ಫುಲ್ ಡೀಟೇಲ್ಸ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಬನ್ನಿ, ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಕಟಿಂಗ್ ಮಾಡೋದು ಪೂರ್ತಿ ಪ್ರಾಪರಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಸಿಂಪಲ್ ಪೇಪರ್ ತೊಗೊಂಡಿದ್ದೀನಿ. ಪೇಪರಲ್ಲಿ ಫಸ್ಟು ನಿಮಗೆ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಸಿಂಗಲ್ ಪೇಪರಲ್ಲಿ ಸಿಂಗಲ್ ಫೋಲ್ಡಿಂಗೇ ಮಾಡ್ತೀನಿ, ಯಾವುದೇ ರೀತಿ ಇಲ್ಲಿ ಡಬಲ್ ಫೋಲ್ಡಿಂಗ್ ಇಲ್ಲ. ಏಕೆ ಅಂತ ಅಂದರೆ ಬಟ್ಟೆ ಮೇಲೆ ಬ್ಲೌಸ್ ಪೀಸ್ ಮೇಲೆ ಹೇಳ್ಕೊಡ್ತೀನಿ ನೋಡಿ. ಅವಾಗ ನಾನು ನಿಮಗೆ ಡಬಲ್ ಫೋಲ್ಡಿಂಗಲ್ಲಿ ಎಷ್ಟು ಫೋಲ್ಡಿಂಗ್ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಬಟ್ಟೆ ಇಟ್ಕೊಂಡು ಫೋಲ್ಡಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ಪೇಪರ್ ಕಟಿಂಗಲ್ಲಿ ಪ್ರಾಕ್ಟೀಸ್ಗೋಸ್ಕರ ನಾನು ಹೇಳ್ಕೊಡ್ತಿರುವಂಥದ್ದು. ಇದರಲ್ಲಿ ಯಾವುದೇ ಒಂದು ಸೈಜ್ ಆದ್ರೂ ಕೂಡ ನೀವು ಯಾವ ರೀತಿ ಸ್ಲೀವ್ಸ್ನ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳಿ. ಫಸ್ಟು ನಾನು ಇಲ್ಲಿ ನೋಡಿ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಫೋಲ್ಡಿಂಗ್ ಮಾಡಿಬಿಟ್ಟು ಇದು ಫಸ್ಟು ನಾನು ನಿಮಗೆ ಹೇಳ್ಕೊಡುವಂಥದ್ದು,
ಟೆನ್ ಇಂಚಿಂದ ನಾನು ಹೇಳ್ಕೊಡ್ತೀನಿ. ಅಂದರೆ 10 ಇಂಚ್ ನಿಮ್ಮದು ಸ್ಲೀವ್ಸ್ ಲೆಂತ್ ಇದ್ದರೆ ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ ಈ ಥರನೇ ಇದೆ, ಜಾಸ್ತಿ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ನೋಡಿ ಈ ಥರ ಇದೆ. ಫಸ್ಟ್ ನಾನಿಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಲೈನಿಂಗ್ಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾ ಇದ್ರೆ, ಲೈನಿಂಗ್ ಬ್ಲೌಸ್ ಆಗಿದ್ರೆ ಎಷ್ಟು ಇರುತ್ತೆ ನಿಮ್ಮ ಸ್ಲೀವ್ಸ್ ಲೆಂತು? ಈಗ ನಾನು ಎಕ್ಸಾಂಪಲ್ ತೊಗೊಂಡಿರೋದು 10 ಇಂಚು ಅಂದರೆ, ಪ್ಲಸ್ ಲೈನಿಂಗ್ ಆದರೆ ನೆನ್ಪಿಟ್ಕೊಳ್ಳಿ 1 ಇಂಚು ಪ್ಲಸ್ ಮಾಡಿ, ಟೋಟಲ್ ಎಷ್ಟಾಗುತ್ತೆ? 11 ಇಂಚು ಆಗುತ್ತೆ. ಅದೇ ಪ್ಲೈನ್ ಬ್ಲೌಸ್ ಆಗಿದ್ರೆ, ಲೈನಿಂಗ್ ಇಲ್ಲ, ನೀವು ಪ್ಲೈನ್ ಬ್ಲೌಸಲ್ಲಿ ನೀವು ಹೊಲಿತಾ ಇದ್ದೀರಾ ಅಂದರೆ ಕಟ್ಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ 10 ಇಂಚು ನಿಮ್ದು ಏನಾದರೂ ಸ್ಲೀವ್ ಲೆಂತ್ ಇದ್ರೆ, ಅಕಸ್ಮಾತ್ ಏನಾದರೂ 10 ಇಂಚು ಜಾಗದಲ್ಲಿ ಇದು 6 ಇಂಚು 7 ಇಂಚು 8 ಇಂಚು 9 ಇಂಚು 10 11 12 13 ಎಷ್ಟೇ ಆಗಿರಲಿ ನೀವು ಲೈನಿಂಗ್ ಹಾಕಿದ್ರೆ ಹೊಲಿತಾ ಇದ್ರೆ 1 ಇಂಚೇ ಪ್ರೆಸ್ ಮಾಡಬೇಕು. ಪ್ಲೈನ್ ಬ್ಲೌಸಲ್ಲಿ 8 9 10 11 12 13 ಎಷ್ಟೇ ಆಗಿರಲಿ ಲೆಂತು, ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು 1.5 ಅಂದರೆ 1.5 ಇಂಚು. ಟೋಟಲ್ ಎಷ್ಟಾಗುತ್ತೆ ಇದು? 10 11 11.5 ಇಂಚು ಆಗುತ್ತೆ. ನೋಡಿ ಇದು 10 ಇಂಚು ಪ್ಲಸ್ 1.5 ಇಂಚು 11.5, ಇದು 10 ಇಂಚು ಲೈನಿಂಗ್ ಬ್ಲೌಸು, 1 ಇಂಚು ಇದು 11. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಸರಿನಾ? ಇವಾಗ ನಾನು ಸ್ಟಿಚಿಂಗ್ ಮಾಡುವಂಥದ್ದು ಅಂದರೆ ಕಟ್ಟಿಂಗ್ ಮಾಡೋದು ಪ್ಲೈನ್ ಬ್ಲೌಸಲ್ಲಿ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಫಸ್ಟು ಪ್ಲೈನ್ ಬ್ಲೌಸು ಆಮೇಲೆ ಲೈನಿಂಗ್ ಬ್ಲೌಸು ಆ ರೀತಿ ಹೋಗುತ್ತಲ್ವಾ, ಸೊ ಫಸ್ಟು ಪ್ಲೈನ್ ಬ್ಲೌಸಲ್ಲಿ ಹೇಳ್ಕೊಡ್ತೀನಿ. ಪ್ಲೈನ್ ಬ್ಲೌಸಲ್ಲಿ ನೋಡಿ ಈ ರೀತಿಯೇ ಪೀಸ್ ತೊಗೋಬೇಕು, ಲೈನಿಂಗ್ ಆಗಿರಲಿ ಅಥವಾ ವಿತೌಟ್ ಲೈನಿಂಗ್ ಪ್ಲೈನ್ ಬ್ಲೌಸ್ ಆಗಿರಲಿ, ಈ ಥರನೇ ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ಡಬಲ್ ಫೋಲ್ಡಿಂಗು ಮಾಡ್ಕೊಂಡ ನಂತರ ಲೆಂತ್ ನಾನಿಲ್ಲಿ ಪ್ಲೈನ್ ತೊಗೋತೀನಿ ಅಂತ ಹೇಳಿದೆ. ಫಸ್ಟು ನಾನೇನು ಮಾಡ್ತೀನಿ, ಕೆಳಗಡೆ ಸೈಡು 1 ಇಂಚು ಇಲ್ಲಿ ಬಟ್ಟೆ ಬಿಡ್ತೀನಿ. ಇಲ್ಲಿ ನೋಡಿ 1.5 ಇಂಚ್ ತೊಗೋತಾ ಇದ್ದೀನಲ್ವಾ, 1 ಇಂಚು ಕೆಳಗಡೆ ತೊಗೋತೀನಿ, ಮೇಲ್ಗಡೆ ಸೈಡು 1/2 ಇಂಚ್ ತೊಗೋತೀನಿ. ಆವಾಗ 1.5 ಇಂಚು ಕರೆಕ್ಟಾಗಿ ಆಗುತ್ತೆ. 1 ಇಂಚ್ ತೊಗೊಂಡೆ ಇಲ್ಲಿ, ಇದನ್ನು ಲೈನ ಡ್ರಾ ಮಾಡ್ಕೊಳ್ಳೋಣ. ಇದು 1 ಇಂಚ್ ಆಯಿತು. ನೆಕ್ಸ್ಟು ಎಷ್ಟು ನಿಮ್ಮದು ಒಂದು ಬ್ಲೌಸ್ ಸ್ಲೀವ್ಸ್ ಉದ್ದ ಇರುತ್ತೋ ಅಷ್ಟು ನೀವು ಇಲ್ಲಿ 10 ಇಂಚ್ ಬೇಕಲ್ವಾ, ಈ ಲೈನ್ ಬಗ್ಗೆ ಇಲ್ಲಿ ಇಲ್ಲಿ 10 ಇಂಚ್ ತೊಗೊಳ್ಳಿ, ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದನ್ನು ಕೂಡ ಹೀಗೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, 1 ಇಂಚು ನಾ ಇಲ್ಲಿಂದ ಇಲ್ಲಿಗೆ 10 ಇಂಚ್ ತೊಗೊಂಡೆ. ಎಕ್ಸ್ಟ್ರಾ ಇಲ್ಲ 1/2 ಇಂಚ್ ಉಂಟಲ್ಲ, ನಾನು ಇನ್ನೂ ತೊಗೊಂಡಿಲ್ಲ, ನೆಕ್ಸ್ಟ್ ತೊಗೋತೀನಿ. ಅದನ್ನು ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ, ಯಾವ ರೀತಿ ತೊಗೋಬೇಕು ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಷ್ಟಾಯಿತು, ಉದ್ದ ತೊಗೊಂಡಾಯ್ತು, ಎಕ್ಸ್ಟ್ರಾ ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೆ 1 ಇಂಚ್ ತೊಗೊಂಡಾಯ್ತು. ಇದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ನಾವು ಡೌನಿಂಗ್ ಮಾಡ್ತೀವಿ, ಎಷ್ಟು ಡೌನಿಂಗ್ ಮಾಡಬೇಕು, ಯಾವ ಅಳತೆಗೆ ಎಷ್ಟು ಅಂತ ತೊಗೋಬೇಕು ನಾವಿಲ್ಲಿ, ಅದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸುಮ್ಮನೆ ಎಲ್ಲದಕ್ಕೂ 3 ಇಂಚ್ ಮಾಡೋದಕ್ಕಾಗುತ್ತಾ? 38 ಇದ್ರೂ ಕೂಡ 3 ಇಂಚು, ತುಂಬ ಜಾಸ್ತಿ ಜನ ಹೇಳೋದು 3 ಇಂಚು 1/2 ಇಂಚು 3 ಇಂಚು, ಅದು ಹೇಗೆ ಬರುತ್ತೆ 3 ಇಂಚು ಆದರೂ ಬರೋದಾದರೂ ಹೇಗೆ ಅದು ಅಲ್ಲಿಗೆ? ಇಲ್ಲಿಂದ ಇಲ್ಲಿಗೆ ನಾವು ಡೌನ್ ತೊಗೋತೀವಲ್ವ, ಡೌನಿಂಗು ಬ್ಲೌಸು ಸ್ಲೀವ್ಸ್ ಡೌನಿಂಗು 3 ಇಂಚ್ ಆಗಿರ್ಬೋದು 1/2 ಇಂಚ್, ಅದು ಹೇಗೆ ಬಂತು ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ತುಂಬ ಇಂಪಾರ್ಟೆಂಟ್ ಇದು. ಯಾವ ರೀತಿ ನಾವು ಎಲ್ಲರೂ ಕೂಡ 3 ಇಂಚ್ 3.5 ಅಂತ ಹೇಳ್ತಾರೆ, ಅದು ಹೇಗೆ ಬಂತು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ನೋಡಿ ನಾನಿಲ್ಲಿ ಫೋನ್ ಕ್ಯಾಲ್ಕುಲೇಟರ್ನ ನಾನಿಲ್ಲಿ ತೊಗೊಬಂದಿದ್ದೀನಿ. ಇದನ್ನು ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಫಸ್ಟು ಡೌನಿಂಗ್ ತೊಗೋಬೇಕಾದ್ರೆ ನಾವು ಎಷ್ಟು ತೊಗೋಬೇಕು, ಪ್ರತಿಯೊಂದು ಚೆಸ್ಟ್ ಮೇಜರ್ಮೆಂಟ್ ಪ್ರಕಾರ ಬೇರೆ ಬೇರೆಯೇ ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಈ ರೀತಿ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಚೆಸ್ಟು ಎದೆ ಸುತ್ತಳತೆ ಎಷ್ಟಿದೆಯೋ ಅದನ್ನು ನೀವಿಲ್ಲಿ ಡಯಲ್ ಮಾಡಬೇಕು. ಇವಾಗ ಅಂದ್ಕೊಳ್ಳಿ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಿರುವಂಥ ಎದೆ ಸುತ್ತಳತೆ ಇದೆ 38 ಸೈಜ್ ಇದೆ, 38 ಎದೆ ಸುತ್ತಳತೆ ಇರುವಂಥದ್ದು 38 ÷ 8 ಎಷ್ಟು ಬಂತು ಇಲ್ಲಿ ಆನ್ಸರು ನೋಡಿ. ಅಕಸ್ಮಾತ್ ಏನಾದರೂ ನೀವು ಮಾರ್ಕಿಂಗ್ ಮಾಡ್ತಿರುವಂಥ ಒಂದು ಎದೆ ಸುತ್ತಳತೆ, ನೀವು ಮಾರ್ಕಿಂಗ್ ಮಾಡ್ತಿರುವಂಥ ಸ್ಲೀವ್ಸ್ ಅಂದರೆ ತೋಳಿನ ಎದೆ ಸುತ್ತಳತೆ 36 ಇಂಚ್ ಇದೆ ಅಂದರೆ 36 ÷ 8 ಇದನ್ನು ನೀವು ಮಾರ್ಕಿಂಗ್ ಮಾಡಿ ಅಂದರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾನು ಮಾಡ್ತಿರುವಂಥದ್ದು
ತರ್ಟಿ ಏಟ್ ಇದ್ರೆ, 38 ಇದೆ ಡಿವೈಡೆಡ್ ಬೈ 8 ಅಂತಂದ್ರೆ 4.75 ಬಂತು, ಅಂದ್ರೆ 4.75 ಇಂಚ್ ಬಂತು. ಇದರಲ್ಲಿ ಮೈನಸ್ 1 3.75. ಇವಾಗ ನಾನು ತಗೋಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ 3.5 ಅಂದ್ರೆ 3.75 ಇಂಚು ನಾನು ಇಲ್ಲಿಂದ ತಗೋಬೇಕಾಗಿರೋದು. ಯಾವುದಕ್ಕೆ ನಾನು ಕಟ್ಟಿಂಗ್ ಮಾಡ್ತಿರುವಂತ ಒಂದು ಸೈಜ್ ಚೆಸ್ಟ್ ಮೇಜರ್ಮೆಂಟ್ ಇದೆ 38 ಇದೆ, 38 ಅಳತೆ ಪ್ರಕಾರ ಅಂದ್ರೆ ಎದೆ ಸುತ್ತಳತೆ 38 ಇದೆ, 38 ಪ್ರಕಾರ ಇಲ್ಲಿ ತಗೋಬೇಕಾಗಿರುವಂತದ್ದು 3.75. 38 8ನೇ ಭಾಗ ಬರುತ್ತೆ, 4.75 ಬರುತ್ತೆ, ಆದ್ರೆ ನಾನು 1 ಇಂಚ್ ಮೈನಸ್ ಮಾಡಿದ್ದೀನಿ, 3.75 ಅಂದ್ರೆ 3.75 ಇಂಚು ನಾನು ಇಲ್ಲಿಂದ ಇಲ್ಲಿ ತಗೋಬೇಕು. ಅಕಸ್ಮಾತ್ ಏನಾದ್ರೂ ನೀವು ಒಂದು ಮಾಡ್ತಿರುವಂತ ಅಂದ್ರೆ ಸ್ಲೀವ್ಸ್ ಕಟಿಂಗ್ ಮಾಡ್ತಿರುವಂತ ಒಂದು ಸೈಜು 36 ಇತ್ತು ಅಂದ್ಕೊಳ್ಳಿ, 36 ಡಿವೈಡೆಡ್ ಬೈ 8 ಎಷ್ಟು ಬಂತು, 4.5 ಅಂತಂದ್ರೆ 4.5 ಇಂಚು, ಮೈನಸ್ 1 3.5 ಅಂದ್ರೆ ನೀವು ಡರ್ನಿಂಗ್ ಮಾಡ್ಬೇಕಾಗಿರೋದೆಷ್ಟು, ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಬರಬೇಕು. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಕಸ್ಮಾತ್ ಇನ್ನೂ ಒಂದು ಸ್ಟೆಪ್ ಹೇಳ್ಕೊಡ್ತೀನಿ ನಿಮ್ಗೆ, ಅಕಸ್ಮಾತ್ ನೀವೇನಾದ್ರೂ ಒಂದು ಸ್ಲೀವ್ಸ್ ಕಟಿಂಗ್ ಮಾಡ್ತಿರುವಂಥದ್ದು 40 ಇಂಚು ಇತ್ತು ಅಂದ್ಕೊಳ್ಳಿ, 40 ಡಿವೈಡೆಡ್ ಬೈ 8 ಎಷ್ಟು ಬಂತು ಇಲ್ಲಿ, 5 ಇಂಚ್ ಬಂತು, 5 ಮೈನಸ್ 1 4 ಇಂಚು, 4 ಇಂಚು ನೀವು ಮೇಲ್ಗಡೆಯಿಂದ ಕೆಳಗಡೆಗೆ ಡೌನಿಂಗ್ ಮಾಡ್ಕೋಬೇಕು. ಪ್ರತಿ ಒಂದು ಚೆಸ್ಟ್ ಎದೆ ಸುತ್ತಳತೆ ಎಷ್ಟಿದೆಯೋ ಅದನ್ನ 8 ನೀವು ಭಾಗಿಸಿ ಡಿವೈಡೆಡ್ ಮಾಡಿ ಅದರಲ್ಲಿ ಎಷ್ಟು ಬರುತ್ತೋ ಆನ್ಸರು, ಅದರಲ್ಲಿ ನೀವು 1 ಇಂಚು ಕಡಿಮೆ ಮಾಡಿದ್ರೆ ನಿಮ್ಮ ಆನ್ಸರು ಬರುತ್ತೆ, ಎಷ್ಟು ನೀವು ಡೌನಿಂಗ್ ಮಾಡಬೇಕೋ ಅದು ಬರುತ್ತೆ. ಇದು ನೋಡಿ ರಿಂಗ್ ಒಂದು ಸ್ಲೀವ್ಸ್ ಅಲ್ಲಿ, ಸ್ಲೀವ್ಸ್ ಅಲ್ಲಿ ಆಗಿರ್ಬೋದು ಆರ್ಮಲ್ಸ್ ಅಲ್ಲಿ ಆಗಿರ್ಬೋದು, ರಿಂಕಲ್ಸ್ ಬರುತ್ತಲ್ಲ, ರಿಂಕಲ್ಸ್ ಬರಬೇಕಾದ್ರೆ ನಾವು ಆರ್ಮೋಲ್ಸ್ ನಾವೇನ್ ಮಾಡ್ತೀವಿ, ಬ್ಲೌಸ್ ಕಟ್ಟಿಂಗ್ ಅಲ್ಲೇ ನಾವು ಆರ್ಮೋಲ್ಸ್ ಅಲ್ಲಿ ನಾವು ಯೋಚನೆ ಮಾಡ್ತೀವಿ ಇದ್ರಲ್ಲೇ ಏನೋ ಮಿಸ್ಟೇಕ್ ಇದೆ ಅಂತ ಅಂದ್ಬಿಟ್ಟು. ಕೆಲವೊಂದ್ಸಲಲ್ಲಿ ಸ್ಲೀವ್ಸ್ ಅಲ್ಲೂ ಕೂಡ ಅಂದ್ರೆ ತೋಳ್ ಇರುತ್ತಲ್ಲ ಅದರಲ್ಲೂ ಕೂಡ ಗುಪ್ಪೆ ಬರುತ್ತೆ, ರಿಂಕಲ್ಸ್ ಬರುತ್ತೆ. ಸೊ ನಾವೇನ್ ಮಾಡ್ಬೇಕು, ಬ್ಲೌಸ್ ಜೊತೆಗೆ ತೋಳ್ನ ಯಾವ ರೀತಿ ಕಟ್ಟಿ ಮಾಡ್ಬೇಕು ಅಂದ್ರೆ ಬ್ಲೌಸ್ ಸ್ಲೀವ್ಸ್ ನ ಯಾವ ರೀತಿ ಕಟ್ಟಿ ಮಾಡ್ಬೇಕು ಅದರ ಕೂಡ ನಾವು ಗಮನ ಕೊಡ್ಬೇಕಾಗುತ್ತೆ. ಯಾವ ರೀತಿ ಕಟ್ಟಿ ಮಾಡ್ಬೇಕು, ಎಷ್ಟು ಇಂಚ್ ಮೈನಸ್ ಮಾಡ್ಬೇಕು, ಎಷ್ಟು ಇಂಚ್ ಪ್ಲಸ್ ಮಾಡ್ಬೇಕು ಅದನ್ನು ಕೂಡ ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕಾಗುತ್ತೆ. ಸೊ ಈ ಡೌನಿಂಗ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ, ಮೊಬೈಲಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಏನಾದರೂ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ, ಬಾಕ್ಸ್ ಅದಕ್ಕೆ ಬರಲ್ಲ ನಮ್ಗೆ ಅಂತಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಇದನ್ನ ಫಾಲೋ ಮಾಡಿ, ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಏನೂ ಇಲ್ಲ, ಅಕಸ್ಮಾತ್ ನಾನು ರಿಪ್ಲೈ ಮಾಡೋದು 2 ದಿನ ಲೇಟ್ ಆಗ್ಬೋದು, ತುಂಬಾ ಬಿಸಿ ಇರ್ತೀನಿ. ನಂದು ಆಫ್ಲೈನ್ ಕ್ಲಾಸು ಬೆಳಗ್ಗೆ 12:30 ಹಿಡಿದು ರಾತ್ರಿ 10 ತನಕ ಇರುತ್ತೆ ಆಫ್ಲೈನ್ ಕ್ಲಾಸು. ಅದಾದ್ಮೇಲೆ ನಾನು ಯೂಟ್ಯೂಬ್ ಅಂದ್ರೆ ಅದಕ್ಕಿಂತ ಮುಂಚೆ 12:30 ಮುಂಚೆ ನಾನು ಯೂಟ್ಯೂಬ್ ನಾನು ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಮಾಡಿದಾಗಲೇ ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗೋದು. ಇವಾಗ ಇನ್ನೂ ಸ್ಟೂಡೆಂಟ್ ಜಾಸ್ತಿ ಆಗ್ತಿದ್ದಾರೆ, ಇವಾಗ 11:00 ನಾನು ಸ್ಟಾರ್ಟ್ ಮಾಡಬೇಕಾಗ್ತಿದೆ. ಅಂದ್ರೆ ಒಂದೊಂದು ಬ್ಯಾಚ್ ಅಂತಂದ್ರೆ 1:30 ಒಂದೊಂದು ಬ್ಯಾಚ್ ಇರುತ್ತೆ ನಂದು. ಸೊ ಆ ರೀತಿ ಇನ್ನೂ ಫುಲ್ ಬಿಸಿ ಇರ್ತೀನಿ, ಅದಕ್ಕೋಸ್ಕರ ಕೆಲವೊಂದು ಸರಿ ರಿಪ್ಲೈ ಮಾಡೋಕ್ಕಾಗಲ್ಲ ನಿಮ್ಮ ಕಮೆಂಟ್ನ. ಬಟ್ ಖಂಡಿತ ಲೇಟ್ ಆದರೂ ಪರವಾಗಿಲ್ಲ, ಖಂಡಿತ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ನಿಮ್ಮ ಕಮೆಂಟ್ಗೆ. ಯಾವುದೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವಾಗ ಮತ್ತೊಂದು ಸರಿ ನಾನು ನಿಮ್ಗೆ ಹೇಳ್ತೀನಿ, ನಾನು ಕಟ್ಟಿಂಗ್ ಮಾಡ್ತಿರುವಂಥ ಎದೆ ಸುತ್ತಳತೆ ಇದೆ 38 ಇಂಚ್ ಡಿವೈಡೆಡ್ ಬೈ 8 4.7 ಇಂಚ್ ಮೈನಸ್ 1 3.75 ಅಂದ್ರೆ 3.75 ಇಂಚು ನಾನು ಇಲ್ಲಿ ಡೌನಿಂಗ್ ತಗೋಬೇಕು. ಇಲ್ಲಿಂದ 3.75 ಇಂಚು ಅಂತ ಅಂದ್ರೆ ಎಲ್ಲಿಗೆ ಬರುತ್ತೆ, ಅದು ಇಲ್ಲಿಗೆ ಬರುತ್ತೆ ನೋಡಿ. ಇದು 3.5 ಇಂಚು, ಇದು 4 ಮತ್ತೆ 3.5 ಮಧ್ಯದಲ್ಲಿ ಇದೆ ನೋಡಿ, ಇದು 3.75 ಇಂಚು, ಇಷ್ಟು ನಾನು ಇಲ್ಲಿ ಡೌನಿಂಗ್ ತಗೋಬೇಕು. ಇದನ್ನು ಕೂಡ ಹೀಗೆ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಮತ್ತೆ ನಾನು ಫಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಒಂದು ಇಲ್ಲಿ ಇವಾಗ ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಈ ಭಾಗದಲ್ಲಿ. ಇಲ್ಲಿಂದ ಇಲ್ಲಿಗೆ 10 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 3.75 ಇಂಚ್ ನಾನು ಡೌನಿಂಗ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೋಬೇಕು ಅದು ತುಂಬ ಇಂಪಾರ್ಟೆಂಟು. ಇದು ಹೇಗೆ ಬರುತ್ತೆ, ಪ್ರತಿ ಒಂದು ಸೈಜ್ಗೂ ಕೂಡ ಬೇರೆ ಬೇರೆ ಬರುತ್ತೆ, ಅದನ್ನು ಹೇಗೆ ತಿಳ್ಕೊಳ್ಳೋದು ಅದು ನಾನು ಇವತ್ತು ಹೇಳ್ತೀನಿ ನೋಡಿ. ಇದಕ್ಕೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ.
ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ತೀನಿ. ನಾನು ಬರೆದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಬೋದು, ಪ್ರತಿಯೊಬ್ರು ಕೂಡ ಒಂದು ಡಿವೈಡೆಡ್ ಮಾಡೋದಾಗಿರೋದು ಬರಲ್ಲ. ಸೊ ಅದಕ್ಕೋಸ್ಕರ ಪ್ರತಿ ಒಬ್ಬರ ಹತ್ರನು ಕೂಡ ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಮೊಬೈಲಲ್ಲಿ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ತಿಳ್ಕೊತು ಅಂದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಬಟ್ ಪ್ರತಿಯೊಬ್ಬರು ಪೆನ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರಲ್ಲ ಅಂತ ಅಂದ್ರೂ ನೋಡಿ, ಈ ಥರ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರಲ್ಲ ಅಂದ್ರೆ ಇದೇ ಮೆಥಡ್ನ ನೀವು ಫೋನಲ್ಲಿ ಯೂಸ್ ಮಾಡಿ. ಪ್ರತಿಯೊಬ್ಬರ ಹತ್ರನು ಫೋನ್ ಯೂಸ್ ಮಾಡ್ತೀರಾ ನೀವು, ಇದನ್ನು ನೀವು ಫೋನಲ್ಲಿ ಈ ಥರ ಒಂದು ಸಣ್ಣ ಸಣ್ಣ ಪುಟ್ಟ ಗೊತ್ತಿಲ್ಲ ಅಂದರೆ ನೀವು ಕಲಿಬೋದು ಈ ಥರ. ಬನ್ನಿ, ಇದರಲ್ಲಿ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಎದೆ ಸು, ಇವಾಗ ನಂದು ಫಸ್ಟ್ ನಾನೇ ಇದನ್ನೇ ತಗೋತೀನಿ. 38 ಎದೆ ಸುತ್ತಳತೆ ಇದೆ, ಡಿವೈಡೆಡ್ ಬೈ 4 ನಾಲ್ಕನೇ ಭಾಗ 9.5 ಅಂತಂದರೆ 9.5 ಇಂಚ್ ಬಂತು. ಫಸ್ಟು ನಾನು ತುಂಬ ಸರಿ ಸ್ಲೀವ್ಸ್ ಇದು ಡೌಟು ಕ್ಲಿಯರ್ ಮಾಡ್ತೀನಿ. ಒಬ್ಬರು ಡೌಟು ಕೂಡ ಹಾಕಿದ್ರು ಕಮೆಂಟಲ್ಲಿ, ಅವ್ರದ್ದು ಹೆಸರು ಮರ್ತೋಯ್ತು ನನಗೆ ಇವಾಗ. ಇವಾಗ ನೆನಪು ವೀಡಿಯೋ ನನಗೆ ಅಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನನಗೆ ಇವಾಗ ನೆನಪಾಯಿತು. ಅವ್ರು ಕಮೆಂಟಲ್ಲಿ ತಿಳಿಸಿದ್ರು ಇಲ್ಲಿಂದ ಇಲ್ಲಿಗೆ ಒಂದೊಂದು ಸರಿ ನಾಲ್ಕನೇ ಭಾಗ ಅಂತೀರಾ, ಒಂದೊಂದು ಸರಿ ಐದನೇ ಭಾಗ ಅಂತೀರಾ ಮೇಡಮ್, ಕನ್ಫ್ಯೂಸ್ ಆಗ್ತಿದೆ ಎಕ್ಸಾಕ್ಟ್ಲಿ ಎಷ್ಟು ತೊಗೋಬೇಕು ಹೇಳಿ ಅಂತೇಳಿ. ಖಂಡಿತ ನಾನು ಎರಡು ಥರ ಮೆಥಡ್ ನಾನು ಹೇಳಿದ್ದೀನಿ ನಾನು ನಿಮಗೆ. ಎರಡು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಅವಾಗ, ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೋಬೇಕು ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನಾಲ್ಕನೇ ಭಾಗ ತೊಗೊಳ್ಳಿ ಅಂತೇಳಿ. ಇಲ್ಲಿಂದ ಇಲ್ಲಿಗೆ ಕೆಲವೊಂದು ಸರಿ ನಾನು ಹೇಳಿದ್ದೀನಿ ಐದನೇ ಭಾಗ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಎರಡನ್ನು ಕೂಡ ಈ ವೀಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ನಾಲ್ಕನೇ ಭಾಗ ತೊಗೊಂಡ್ರೆ ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಅದನ್ನು ಅದು ನಾನು ಮತ್ತೆ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಕಟ್ಟಿಂಗ್ ಮಾಡ್ತಾ ನನಗೆ ಐದನೇ ಭಾಗ ತೊಗೊಂಡೇ ಕಟ್ಟಿಂಗ್ ಮಾಡಬೇಕಿತ್ತು. ಕಟ್ಟಿಂಗ್ ಮಾಡ್ತಾ ಕಸ್ಟಮರ್ದು ನಾನು ಕಟ್ಟಿಂಗ್ ಮಾಡ್ತಾ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಗೊತ್ತಾಗಿದ್ದು ಅದು. ಅರೆ ಐದನೇ ಭಾಗ ತೊಗೊಂಡು ಎಕ್ಸ್ಟ್ರಾ 2 ಇಂಚ್ ತೊಗೊಳೋದಕ್ಕಿಂತ ಡೈರೆಕ್ಟಾಗಿ ನಾಲ್ಕನೇ ಭಾಗ ತೊಗೊಂಡ್ರೂ ಕೂಡ ಸೇಮ್ ಅಲ್ಲಿಗೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬ ಈಸಿ ಆಗುತ್ತೆ ಸ್ಟೂಡೆಂಟ್ಗೆ ಅಂತ ಅಂದ್ಬಿಟ್ಟು ನಾಲ್ಕನೇ ಭಾಗ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಟ್ಟೆ. ಡೈರೆಕ್ಟಾಗಿ ನಾಲ್ಕನೇ ಭಾಗ ತೊಗೋಬೋದು. ನಾಲ್ಕನೇ ಭಾಗ ಅಂತಂದರೆ ಎದೆ ಸುತ್ತಳತೆ ನಾವು ಎಷ್ಟು ತೊಗೋತೀವಿ ಸೇಮ್ ಅದೇ ಎದೆ ಸುತ್ತಳತೆ 38 ಇದೆ, 38 ಅಂದರೆ ನಾಲ್ಕನೇ ಭಾಗ. ನಾವು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ತೊಗೋತೀವಿ ಸೇಮ್ ಅದನ್ನೇ ಇಲ್ಲಿ ತೊಗೋಬೋದು. ಇಲ್ಲಿಂದ ಇಲ್ಲಿಗೆ ಐದನೇ ಭಾಗ ತೊಗೋಬೇಕು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಆ ರೀತಿ ಬರುತ್ತೆ. ಇದು ಒಂದು ಟೈಲರಿಂಗ್ ಬುಕ್ಸಲ್ಲಿ ಬರುವಂಥದ್ದು, ಬರವಣಿಗೆ ಬರುವಂಥದ್ದು ಆ ರೀತಿ. ಬಟ್ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದು ಡೈರೆಕ್ಟಾಗಿ ನಾಲ್ಕನೇ ಭಾಗ ತೊಗೊಂಡ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಎರಡೂ ಕೂಡ ಸೇಮ್ ಅಲ್ಲಿಗೆ ಬರುತ್ತೆ. ಜಾಸ್ತಿ ಅಂದರೆ ಒಂದು 1/2 ಇಂಚ್ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಹೊರತು ಯಾವುದೇ ರೀತಿ ಬೇರೆ ವ್ಯತ್ಯಾಸ ಬರಲ್ಲ. ಅದಕ್ಕೋಸ್ಕರ ನಾನು ಎರಡು ಮೆಥಡು ಕೂಡ ಹೇಳ್ಕೊಟ್ಟೆ. ನಾಲ್ಕನೇ ಭಾಗ ತೊಗೊಂಡ್ರೆ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಐದನೇ ಭಾಗ ತೊಗೊಂಡ್ರೆ ಇಲ್ಲಿಂದ ಎದೆ ಸುತ್ತಳತೆ ಐದನೇ ಭಾಗ ಪ್ಲಸ್ 2 ಇಂಚು, ಆ ರೀತಿ ತೊಗೊಂಡ್ರೆ ಒಂದು ಸ್ವಲ್ಪ ಲಾಂಗ್ ಕಟ್ ಆಗುತ್ತೆ, ಅಷ್ಟೇ ಇನ್ನೇನಿಲ್ಲ. ಬನ್ನಿ, ಇವಾಗ 38 ನಾಲ್ಕನೇ ಭಾಗ 9.5 ಇಂಚ್ ಇದೆ. ನೀವು ಪ್ರಾಪರ್ ಬುಕ್ಸ್ ಬರವಣಿಗೆಲೆ ನೀವು ಹೋಗ್ತೀನಿ ಅಂತ ಅಂದರೆ ಅದು ಕೂಡ ನಾನು ಹೇಳ್ಕೊಡ್ತೀನಿ. 38 ಡಿವೈಡೆಡ್ ಬೈ 5 ಎಷ್ಟು ಬಂತು? 7.6. ಅದಾದಮೇಲೆ 7.6 ತೊಗೊಂಡು ಅದಾದಮೇಲೆ 2 ಇಂಚ್ ಜಾಸ್ತಿ ತೊಗೋಬೇಕಾಗುತ್ತೆ. ಈ ಥರ ನೀವು ತೊಗೋಬೋದು. ನೋಡಿ, 7.5 ಅಂದರೆ 7.5, 7.6 ಅಂದರೆ 7.5 ಮೇಲೆ 1 ಪಾಯಿಂಟ್ ಜಾಸ್ತಿ ಬರುತ್ತೆ ಅಷ್ಟೇ. ಓನ್ಲಿ ಇಷ್ಟು ಮಾತ್ರ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ಇದಕ್ಕೇ ಇವಾಗ ನಾವಿಲ್ಲಿ ನೋಡಿ, ಈಗ 7.6 ಪ್ಲಸ್ ಎಕ್ಸ್ಟ್ರಾ 2 ಇಂಚು ಅಂದರೆ ನಾವು 2 ಇಂಚ್ ತೊಗೊಂಡಿದ್ರೆ 2 ಇಂಚ್ ತೊಗೋಬೇಕು. ಅಕಸ್ಮಾತ್ ಏನಾದ್ರು 2 ಇಂಚ್ ತೊಗೊಂಡಿಲ್ಲ, ನಾವೇನಾದರೂ ಕಡಿಮೆ ತೊಗೊಂಡಿದ್ದೀವಿ ಮಾರ್ಜಿನು ಅಂತ ಅಂದರೆ ನಾವು ಕಡಿಮೆನೇ ತೊಗೋಬೋದು. ಇದೆಷ್ಟಾಯಿತು ಟೋಟಲ್? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ತೊಗೊಂಡಿದ್ದೆಷ್ಟು 7.6, ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೆಷ್ಟು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಬೇಕು ಅಂದರೆ ನೀವು 1.5 ಇಂಚು ಕೂಡ ತೊಗೋಬೋದು. ಇದು ಐದನೇ ಭಾಗ ತೊಗೊಂಡೆ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡೆ. ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ನಾಲ್ಕನೇ ಭಾಗ ತೊಗೊಂಡ್ರೆ ನೋಡಿ, ಡೈರೆಕ್ಟಾಗಿ ನಾನು ಹೇಳ್ಕೊಟ್ಟಿದ್ದು ನಾಲ್ಕನೇ ಭಾಗ ಅಂದರೆ ಡೈರೆಕ್ಟ್ 38/4. ಇದು ನಾಲ್ಕನೇ ಭಾಗ ಈ ರೀತಿ. ಸಾರಿ ನೋಡಿ, ನಾನು ಹೇಳ್ತಿದ್ದೆ ನೋಡಿ, 38/4 9.5 ಅಂದರೆ ಮಾರ್ಜಿನ್ ಜೊತೇಲೆ ನಾವು ಮಾರ್ಕಿಂಗ್ ಮಾಡ್ಕೊಬಿಡ್ಬೋದು. ಇಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಕಮೆಂಟಲ್ಲಿ ತಿಳಿಸಿದ್ರು ಅವ್ರಿಗೂ ನಿಮಗೂ ಕೂಡ ಡೌಟ್ ಕ್ಲಿಯರ್ ಆಯಿತು ಅಂದ್ಕೋತೀನಿ. ಮತ್ತು ನಿಮಗೂ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ಎರಡು ಮೆಥಡು ಹೇಳ್ಕೊಡ್ತೀನಿ, ಎರಡು ಸೇಮ್ ಅಲ್ಲಿಗೆ ಬರುತ್ತೆ. ಇಲ್ಲಿ ನೋಡಿ, ಡೈರೆಕ್ಟಾಗಿ ನೀವು ತೊಗೋಬೇಕಾಗಿರೋದು 38/4 9.5 ಅಂದರೆ 9.5 ಇಂಚು. ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ 9.5 ಇಂಚ್ ಬರುತ್ತೆ. ಈ ಥರ ನೀವು ತೊಗೊಳ್ಳಿ. ಇವಾಗ ಕೆಳಗಡೆ ಸೈಡು
ತೋಳಿನ ಸುತ್ತಳತೆ ಅಂದರೆ ಸ್ಲೀವ್ಸ್ ರೌಂಡ್, ಸ್ಲೀವ್ಸ್ ರೌಂಡ್ ಎಷ್ಟಿದೆ, 11 ಇಂಚ್ ಇದೆ. 11ರಲ್ಲಿ ಅರ್ಧ ತಗೊಂಡ್ರೆ 5.5 ಇಂಚ್ ಬರುತ್ತೆ. 5.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, 2 ಇಂಚ್ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದೆ. ಇವಾಗ ಏನು ಮಾಡಬೇಕು, ನೀವು ಇದನ್ನು ಇದು 2 ಇಂಚ್ ಬೇಕಂದರೆ ಇದನ್ನ ಸ್ವಲ್ಪ ಕ್ರಾಸಾಗಿ ನೀವು ತೊಗೋಬೋದು. ಬೇಕಂದರೆ ಇದನ್ನು ಕ್ರಾಸ್ ಆಗಿ ತೊಗೊಳ್ಳಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಈ ರೀತಿ ತೊಗೊಂಡ್ರೂ ಕೂಡ ಏನೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ, ಇಷ್ಟಾಯಿತು. ಇವಾಗ ಈ ಪಾಯಿಂಟು ತುಂಬ ಇಂಪಾರ್ಟೆಂಟು, ಇದನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕು, ಇದನ್ನು ಶೇಪ್ ಯಾವ ರೀತಿ ಕೊಡಬೇಕು, ಬನ್ನಿ ಇವತ್ತು ನೋಡಿ ಹೇಳ್ಕೊಡ್ತೀನಿ. ಫಸ್ಟು ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ, ಎಕ್ಸ್ಟ್ರಾ ಮಾರ್ಜಿನ ನೀವು ಬಿಟ್ಬಿಡಿ, ಇದು ಯಾವುದೇ ರೀತಿ ಒಂದು ಇಶ್ಯೂ ಇಲ್ಲ. ಎಕ್ಸ್ಟ್ರಾ ಮಾರ್ಜಿನ್ ಇದು ಈ ಒಂದು ನಾವು ಶೇಪ್ ಕೊಡ್ತೀವಲ್ಲ ಈ ರೀತಿ ಅದಕ್ಕೆ ಬರಲ್ಲ. ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೋಬೇಕು, ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 8.5 ಇಂಚ್ ಇದೆ. 8.5ನ ಅರ್ಧ ಎಷ್ಟು ಬರುತ್ತೆ, ಇಲ್ಲಿಗೆ ಒಂದು ಈ ಇಲ್ಲಿಂದ ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಮಿಡಲ್ ಪಾಯಿಂಟ್, ಇಲ್ಲಿ ಲೈನ ಒಂದು ಪಾಯಿಂಟ ತಗೊಳ್ಳಿ. ಅದಾದ್ಮೇಲೆ 4.5 ಇಲ್ಲಿ ಬರ್ತಿದೆ, 4.5 ಬರ್ತಿದೆ ಎರಡು ಕಡೆ ಸೈಡು. ಇದನ್ನು ಕೂಡ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಫೋಲ್ಡಿಂಗ್ ಮಾಡಿಕೊಂಡು ಈಗ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿಂದ ಇಲ್ಲಿಗೆ ಫೋಲ್ಡಿಂಗ್ ಮಾಡಿಕೊಂಡು ಈಗೊಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಟೋಟಲ್ ಎಷ್ಟು ಪಾಯಿಂಟ್ ಬಂತು, 1, 2, 3 ಪಾಯಿಂಟು ಇಲ್ಲಿಗೆ ಬಂತು. ಇವಾಗ ಇದನ್ನು ಏನು ಮಾಡಬೇಕು, ಇದು ನಂಬರ್ 1, 2, 3 ಇದೆಯಲ್ಲ ಅದ್ರ ಮೇಲ್ಗಡೆಗೆ 1/2 ಇಂಚ್ ತೊಗೊಳ್ಳಿ, 2 ಇದೆಯಲ್ಲ ಅದ್ರ ಮೇಲ್ಗಡೆಗೂ ಕೂಡ 1/2 ಇಂಚ್ ತೊಗೊಳ್ಳಿ. ಇಲ್ಲಿ 3ನೇ ಪಾಯಿಂಟ್ ಇದೆ ನೋಡಿ, ಡಾಟ್ ಇದೆಯಲ್ಲ, ಇದ್ರ ಕೆಳಗಡೆಗೆ ಓನ್ಲಿ 1/2 ಇಂಚ್ ತೊಗೊಳ್ಳಿ. 1/2 ಇಂಚ್ ಅಲ್ಲ 1/2 ಇಂಚು, ಅರ್ಧ ಅರ್ಧ ಮೇಲ್ಗಡೆ ಸೈಡು, ಇದು ಕೆಳಗಡೆ ಸೈಡು, ಓನ್ಲಿ 1/2 ಇಂಚು. ಇವಾಗ ಏನು ಮಾಡಬೇಕು, ಈ 1/2 ಇಂಚ್ ಇದೆಯಲ್ಲ ಇದಕ್ಕೆ ಲೈನ್ ಮಾಡ್ಕೊಳ್ಳಿ, ಇದನ್ನು ಕೂಡ ಹೀಗೆ ಡ್ರಾ ಮಾಡ್ಕೊಳ್ಳಿ, ಪಾಯಿಂಟ್ ಜಾಯಿಂಟ್ ಮಾಡ್ಕೊಳ್ಳಿ. ಇದನ್ನೊಂದು ಸ್ವಲ್ಪ ಏನು ಮಾಡಬೇಕು, ಕೆಳಗಡೆಗೆ ಡ್ರಾ ಮಾಡ್ಕೋಬೇಕು ನೋಡಿ, ಇದು ಈ ರೀತಿ ಬಂತು. ನೆಕ್ಸ್ಟ್ ಇವಾಗ ಈ ಪಾಯಿಂಟಿಂದನೇ ಈ ಪಾಯಿಂಟು ಇದು ಮತ್ತು ಇಲ್ಲಿಗೆ ನೀವು ಜಾಯಿಂಟ್ ಮಾಡಬೇಕು. ಇದು ಬಂತು ಇಲ್ಲಿಗೆ, ಹೀಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ನಂತರ ಈ ಪಾಯಿಂಟ್ ಇತ್ತು ನೋಡಿ ಇಲ್ಲಿ, ಇದರಿಂದ ಸ್ವಲ್ಪ ಲೈಟಾಗಿ ಕೆಳಗಡೆ ಸೈಡಿಗೆ ಈ ಪಾಯಿಂಟ್ ಜೋಡ್ ಡೈರೆಕ್ಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ, ಸ್ವಲ್ಪ ಲೈಟಾಗಿ. ಇದು ಈ ಥರ ಒಂದು ಫ್ರೀ ಹ್ಯಾಂಡಲ್ ಏನು ಮಾಡಬೇಕು, ಈ ಥರ ನೋಡಿ ಎಷ್ಟು ಪರ್ಫೆಕ್ಟ್. ಇನ್ನೇನು ಮಾಡುವಾಗಿಲ್ಲ, ಈ ಡಾಟ್ನ ಯಾವ ರೀತಿ ತಿಳ್ಕೊಂಬ ಎಷ್ಟಕ್ಕೆ ಎಷ್ಟೆಷ್ಟು ಮಾರ್ಕಿಂಗ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸಾಕು, ನಿಮ್ಮ ಒಂದು ಇಲ್ಲಿ ಒಂದು ಶೇಪ್ ಉಂಟಲ್ಲ ಪರ್ಫೆಕ್ಟಾಗಿ ಅದೇ ನಿಮ್ಮನ್ನು ಡಾಟ್ ಡಾಟ್ ಜಾಯಿಂಟ್ ಮಾಡ್ಕೊಂಡು ಹೋದರೆ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಸ್ಲೀವ್ಸ್ ಇಲ್ಲಿ ಆರ್ಮಲ್ ರೌಂಡ್ ಉಂಟಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಇದು ನೋಡಿ ಇವಾಗ ಇದು ಇಲ್ಲಿಂದ ಬಂತು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. 10 ಇಂಚು ಸ್ಲೀವ್ಸು, ಎದೆ ಸುತ್ತಳತೆ 38 ಇದೆ. ಯಾವುದೇ ಇದೆ ಸುತ್ತಳತೆ ಇರಲಿ, ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಈ ವಿಡಿಯೋ ನೋಡ್ತಾ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ತಿಳ್ಕೊಳ್ಳಿ, ಇದನ್ನು ನಿಮ್ಮ ಒಂದು ಮಾರ್ಕ್ ಒಂದು ಪೇಪರಲ್ಲಿ ನೀವು ಮಾರ್ಕಿಂಗ್ ಮಾಡಿ ಇದ್ದು ಬೇಕಾದರೆ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚು ಅಂತ ಅಂದ್ಬಿಟ್ಟು ಎಲ್ಲ ನಾನು ಬರೆದ್ಬಿಟ್ಟು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ಯಾವ್ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ. ಮತ್ತು ಈ ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಮತ್ತೊಂದು ತಿಳ್ಕೊಳ್ಳಿ. ನಾನು ಇಲ್ಲಿ ಇಲ್ಲಿ 1 ಇಂಚ್ ಬಿಟ್ಟಿದ್ದೀನಲ್ವಾ, ಇದು 10 ಇಂಚ್ ಇದೆಯಲ್ವಾ, ಇದನ್ನ ಏನು ಮಾಡಬೇಕು ಹೀಗೆ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಹೋಗಬೇಕು, ಈ ಥರ 1/2 ಇಂಚು ತೊಗೊಂಡು ಹೋಗಿ ಈ ಥರ, ಇದು 1/2 ಇಂಚ್ ಎಕ್ಸ್ಟ್ರಾ. ಏಕೆಂದರೆ ಹೊಲಿಗೆ ಹಾಕೋದಕ್ಕೂ ಬೇಕು ತಾನೇ, ಹೊಲಿಗೆ ಹಾಕೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಈ 1/2 ಇಂಚ್ ತೊಗೊಳ್ಳಿಲ್ಲ ಅಂತಂದರೆ ನಿಮ್ಮ ಸ್ಲೀವ್ಸು ತುಂಡಾಗ್ಬಿಡುತ್ತೆ. ಇದು ಕೂಡ ನಾವಿಲ್ಲಿ ಇದನ್ನು ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡ್ತೀವಿ. ಸೊ ನೋಡಿ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೋತೀನಿ. ಫುಲ್ಲು ನಾನು ನಿಮಗೆ ಹೇಳಿದ್ದೀನಿ, ನಾನು ಇಲ್ಲಿ ಇಲ್ಲಿಂದ ಡೌನಿಂಗ್ ಎಷ್ಟು ತೊಗೋಬೇಕು, ಫುಲ್ಲು ಲೆಂತು ಲೆಂತ್ ಇದೆ 10 ಇಂಚ್ ಪ್ಲಸ್ 1.5 ಇಂಚ್ ಇಲ್ಲೇ ಬರ್ದಿದ್ದೀನಿ ನಾನು ನಿಮಗೆ.
ಇಲೆವೆನ್ ಪಾಯಿಂಟ್ ಫೈವ್ ಇಂಚ್ ಬರುತ್ತು. ಮತ್ತೆ ಇಲ್ಲಿಂದ ಇಲ್ಲಿಗೆ ಡೌನಿಂಗ್ ಇದೆಷ್ಟು ತಗೋಬೇಕು, 38/8 - 1 ಎಷ್ಟು ಆನ್ಸರ್ ಬರುತ್ತೋ ಅದ್ರಲ್ಲಿ -1 ತಗೋಬೇಕು. ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ನಿಮಗೆ ಡೌಟ್ ಇದ್ರೆ ಖಂಡಿತ ನನಗೆ ತಿಳಿಸ್ಬೋದು. ಮತ್ತೆ ಈ ಭಾಗದಲ್ಲಿ ನಿಮ್ಮ ಸ್ಲೀವ್ಸ್ ರೌಂಡ್ ಎಷ್ಟು ಬರುತ್ತೋ, 11 ಇಂಚ್ ಇತ್ತು, 11/2 5.5 ಇಂಚ್, ಇದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಚೆಸ್ಟ್ ಫೋರ್ತ್ ಪಾರ್ಟ್ ಇಲ್ಲಿ ತೊಗೊಂಡಿದ್ದೀನಿ, ಮಾರ್ಜಿನ್ ಜೊತೆ ಬಂದಿದೆ ಇದು. ಫ್ರೆಂಡ್ಸ್ ನಿಮ್ಗೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೋತೀನಿ. ಏನಿದ್ರು ನೀವು ಖಂಡಿತ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತು ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಇವಾಗಲೇ ತಿಳಿಸ್ಕೊಡ್ತೀನಿ. ಹಾಗೆ ಇದೇ ರೀತಿ ನೀವು ವಿಡಿಯೋ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಗೊತ್ತೇ ಇದೆಯಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು, ಈಸಿ ಅನ್ನಿಸ್ತು ಈ ಮೆಥಡು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಕಮೆಂಟಲ್ಲಿ ನಿಮಗೆ ಏನು ಅನ್ನಿಸ್ತು ಅದನ್ನು ನೀವು ಬರಿಬೋದು. ನಿಮಗೆ ಇಷ್ಟ ಆಗಿದ್ರೂ ಬರಿಬೋದು, ಇಷ್ಟ ಇಲ್ಲ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅಂದ್ರೂ ಕೂಡ ನನಗೆ ತಿಳಿಸಿ. ನಾನು ಖಂಡಿತ ಇನ್ನೂ ಅಕಸ್ಮಾತ್ ನಿಮಗೆ ಅರ್ಥ ಆಗೋಗೆ ಪ್ರಯತ್ನ ಪಡ್ತೀನಿ. ನಾನು ಮೇಲ್ಗಡೆ ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ಮೇಲ್ಗಡೆ ಸೈಡಿಂದ ಹೀಗೆ 1/2 ಇಂಚು ನಾವು ಮಾರ್ಕಿಂಗ್ ಬಿಟ್ಟಿದ್ದೀವಿ ನೋಡಿ ಒಲಿಯೋದಕ್ಕೆ ಅಂತ ಅಂದ್ಬಿಟ್ಟು, ಇದ್ರ ಮೇಲ್ಗಡೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ ನೋಡಿ, ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಚಿಕ್ಕದು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ, ಈ ಥರ ಈ ರೀತಿ ಬರಬೇಕು ಕಟ್ಟಿಂಗ್ ಮಾಡಿದ್ರೆ. ಅದಾದಮೇಲೆ ಇಲ್ಲಿ ಹೊರಗಡೆ ಸೈಡ್ ಇದೆಯಲ್ಲ, ಇದನ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಯೋಚನೆ ಮಾಡ್ಬೋದಲ್ವ ನೀವು. ಇದನ್ನು ಇದಕ್ಕೂ ಕೂಡ ಇಲ್ಲಿ ಸ್ವಲ್ಪ ಲೈಟಾಗಿ ಮೇಲ್ಗಡೆ ಸೈಡ್ ತಗೊಳ್ಳಿ, ಸ್ವಲ್ಪ ಲೈಟಾಗಿ. ಬನ್ನಿ ನಾನು ಹೇಳ್ಕೊಡ್ತೀನಿ ಎಷ್ಟು ಲೈಟಾಗಿ. ಇದೆಯಲ್ಲ ನೋಡಿ, ನಾವಿಲ್ಲಿ ಡೌನ್ ಮಾಡ್ತೀವಿ ನೋಡಿ, ಇಷ್ಟು ಕಟ್ಟಿಂಗ್ ಮಾಡ್ತೀವಲ್ಲ, ಈ ಪಾರ್ಟ್ ಹೋಗುತ್ತೆ ನಮ್ಮ ಮುಂದಿನ ಭಾಗಕ್ಕೆ ಅಂದರೆ ಫ್ರಂಟ್ ಪಾರ್ಟ್ಗೆ, ಇದು ಹೋಗುತ್ತೆ ಹಿಂದಿನ ಪಾರ್ಟ್ಗೆ. ಇದರಲ್ಲೊಂದು ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ, ತುಂಬ ಜಾಸ್ತಿ ಜನ ಕನ್ಫ್ಯೂಸ್ ಆಗೋದು ಅಂದರೆ ನಾವು ಫ್ರಂಟ್ ಬ್ಯಾಕ್ಗೆ ಹೋಗುತ್ತೆ, ಬ್ಯಾಕ್ ಫ್ರಂಟ್ ಬಂದ್ಬಿಡುತ್ತೆ ಮೇಡಮ್ ಯಾವ ರೀತಿ ಅಂತ ಗೊತ್ತಾಗಲ್ಲ ತುಂಬ ಜಾಸ್ತಿ ಅಂತ. ಇದು ಆಫ್ಲೈನ್ ಸ್ಟೂಡೆಂಟ್ಗಳು ಕೂಡ ತುಂಬ ಜಾಸ್ತಿ ಕನ್ಫ್ಯೂಸ್ ಆಗಿಬಿಡ್ತಿದ್ರು ಸ್ಟಾರ್ಟಿಂಗಲ್ಲಿ. ಆವಾಗ ನಾನು ಇದನ್ನು ಒಂದು ಮೆಥಡ್ ನಾನು ಹೇಳ್ಕೊಟ್ಟೆ ಅವ್ರಿಗೆ, ಇದಂತೂ ಫ್ರಂಟ್ ಇದೆ. ಕೆಲವೊಂದ್ಸರಿ ಬಟ್ಟೆಲಿ ನೋಡ್ತು ಅಂದರೆ ಸೇಮ್ ಗೊತ್ತೇ ಆಗಲ್ಲ, ಸೇಮ್ ಕಾಣಿಸುತ್ತೆ. ಕೆಲವೊಂದ್ಸರಿ ನಾವು ವಲಿತಾ ವಲಿತಾ ನೋಡಿದ್ರೆ ಆಗೇನು ಮಾಡಿಬಿಡ್ಬೇಕು ಗೊತ್ತಾ, ಇಲ್ಲಿ ಇದು ಸೆಂಟರ್ಗೆ ಇಲ್ಲಿ ಬಂದಿದೆ ಅಲ್ವಾ, ಈ ಭಾಗದಲ್ಲಿ ಏನು ಮಾಡಬೇಕು, ಬ್ಯಾಕ್ ಪಾರ್ಟ್ಗೆ ಇದು ಇಲ್ಲಿಗೊಂದು ಈ ರೀತಿ ಹಿಂಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಚಿಕ್ಕದಾಗೊಂದು ಕಟ್ಕೊಟ್ಬಿಡಿ. ಇವಾಗ ಆಟೋಮೆಟಿಕಾಗಿ ಗೊತ್ತಾಗೋಗುತ್ತೆ ನಿಮಗೆ ಫ್ರೆಂಟ್ ಇದು. ಅಕಸ್ಮಾತ್ ಇದನ್ನೆಲ್ಲ ನೋಡಿ ತಿರುಗಿಸ್ತೆ ನೋಡಿ, ಇದು ಡೀಪಾಗಿ ಕಟ್ಟಾಗಿದೆ, ಸೇಮ್ ಸೇಮ್ ಕಾಣಿಸಿದೆ ಕೆಲವೊಂದು ಸರಿ. ಸೊ ನೋಡಿ, ಇಲ್ಲಿ ಚಿಕ್ಕದು ಕಟ್ಟಿಂಗ್ ಮಾಡಿದ್ದೀನಿ ಅಲ್ವಾ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಬ್ಯಾಕ್ ಪಾರ್ಟ್ಗೆ ಏನು ಮಾಡಿಬಿಡಿ, ಹಿಂದಿನ ಭಾಗಕ್ಕೆ ಹೋಗುತ್ತಲ್ಲಮ್ಮ, ಅದಕ್ಕೆ ಈ ರೀತಿ ಚಿಕ್ಕದಾಗೊಂದು ಕಟ್ಕೊಟ್ಬಿಡಿ. ಇದಂತೂ ಮಿಡಲ್ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ, ಮಿಡಲಲ್ಲಿ ನಾವು ಕೊಟ್ಟಿದ್ದು ಇದು, ಇಲ್ಲಿ ಮಿಡಲ್ ಇದೆ, ಇಲ್ಲಿದೆ, ಇದು ಸೈಡಲ್ಲಿ ಇದೆ, ಸೈಡಲ್ಲಿ ಇದೆ ಅಂದ ತಕ್ಷಣ ನಮಗೆ ಇದು ಅರ್ಥ ಆಗ್ಬಿಡುತ್ತೆ ಇದು ಬ್ಯಾಕ್ ಪಾರ್ಟ್ ಅಂತ ಅಂದ್ಬಿಟ್ಟು. ಆವಾಗ ನಾವು ಫ್ರಂಟಾ ಬ್ಯಾಕಾ ಇದು ಅಂತ ಕನ್ಫ್ಯೂಸ್ ಆಗಲ್ಲ ನಮ್ಗೆ ಏನಾದರೂ ನಾವು ಕಟ್ಟಿಂಗ್ ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ಸೊ ಈ ಮೆಥಡ್ನ ಫಾಲೋ ಮಾಡಿ. ಇದು ತುಂಬ ಜಾಸ್ತಿ ನಾನು ಆಫ್ಲೈನ್ ಸ್ಟೂಡೆಂಟ್ಗೂ ಪ್ರಾಬ್ಲಮ್ ಆಗ್ತಿತ್ತು, ನಾನು ಈ ಮೆಥಡ್ನ ನಾನು ಫಾಲೋ ಮಾಡಿಬಿಟ್ಟು ಅವ್ರಿಗೆ ಹೇಳ್ಕೊಟ್ಟೆ ಆದಮೇಲೆ ಈಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವರು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೇ ಹರೆ ಹಾಂ ಇದು ಬ್ಯಾಕ್ ಸೈಡ್ಗೆ ಹೋಗುತ್ತೆ ಫ್ರಂಟ್ ಸೈಡ್ಗೆಲ್ಲ ಅಂತ ಅಂದ್ಬಿಟ್ಟು ಅವರೇ ಸ್ಲೀವ್ಸ್ನ ಚೇಂಜ್ ಮಾಡಿಕೊಂಡು ಸ್ಲೀವ್ಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜಾಯಿನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಮೆಥಡ್ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೋತೀನಿ. ಡೌಟ್ ಇದ್ದರೆ ಖಂಡಿತ ಕ್ಲಿಯರ್ ಮಾಡ್ತೀನಿ, ನಿಮ್ಮ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಒಂದೇ ವಿಡಿಯೋದಲ್ಲಿ ನಾನು 2 ಸ್ಟೆಪ್ ಹೇಳೋಣ ಅಂದ್ಕೊಂಡೆ, 2 ಸ್ಲೀವ್ಸ್ನು ಕೂಡ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡೆ, ಬಟ್ ವಿಡಿಯೋನೇ ಇಷ್ಟೊಂದು ಲಾಂಗ್ ಆಗೋಯಿತು. ಒಂದೇ ವಿಡಿಯೋದಲ್ಲಿ 2 ಕಟ್ ನಿಮಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಪೇಪರ್ ಕಟ್ಟಿಂಗಲ್ಲಿ 2-3 ಪೇಪರ್ ಕಟ್ಟಿಂಗ್ ನೀವು ಟ್ರೈ ಮಾಡಿ ಬೇರೆ ಬೇರೆ ಸೈಜ್ಗೆ. ಅದಾದಮೇಲೆ ಮುಂದಿನ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ 5 ಇನ್ನೊಂದು ಮೆಥಡ್ ಇದೆ ಅಂದರೆ ಲಾಂಗ್ ಸ್ಲೀವ್ಸ್ಗೆ ಬೇರೆ ಬರುತ್ತೆ ಡೌನಿಂಗು, ಚಿಕ್ಕದು ಅಂದರೆ ಶಾರ್ಟ್ ಸ್ಲೀವ್ಸು ಅಂದರೆ 3-5 ಇಂಚ್ ಬರುತ್ತಲ್ಲ ಸ್ಲೀವ್ಸು, ಅದಕ್ಕೆ ಬೇರೆ ಬರುತ್ತೆ ಒಂದು ಡೌನಿಂಗ್ ಎಲ್ಲ. ಅದು ಯಾವ ರೀತಿ ನಾನು ಮುಂದೆ ಅಂದರೆ ನಾಳೆ ವಿಡಿಯೋದಲ್ಲಿ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಸಾರಿ ಒಂದು ಸ್ವಲ್ಪ ಲೇಟ್, ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಒಂದು ಸ್ವಲ್ಪ ಲೇಟ್ ಆಗ್ತಿದೆ, ಟೈಮ್ ಸಿಗ್ತಿಲ್ಲ ಅದಕ್ಕೋಸ್ಕರ. ಬಟ್ ಕಂಪ್ಲೀಟ್ ಕೋರ್ಸ್ ಅಂತೂ ಕಂಪ್ಲೀಟ್ ಆಗುತ್ತೆ, ಡೋಂಟ್ ವರಿ. ಎಲ್ಲರೂ ಕೂಡ ನೀವು ಎಷ್ಟು ಜನ ನೀವು ನೋಡ್ತಾ ಇದ್ದೀರಾ ಡೈಲಿ, ನೀವೆಲ್ಲ ಖಂಡಿತ ಕಲಿಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ 5 ಇಂಚ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂದರೆ 5, 4, 3, 2 ಅಂದರೆ ಮೆಗಾ ಸ್ಲೀವ್ಸು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತೈತಲ್ವಾ, ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಟ್ಟು. ಲಾಸ್ಟ್ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.